ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಕಾಲೇಜ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಎಲ್ ಇ ಎಕ್ಸ್ ಐ ಸಿ ಓ ಎನ್ ಪದವನ್ನು ಬ್ರಿಟಿಷ್ ಇಂಗ್ಲಿಷ್ ಮತ್ತು ಅಮೆರಿಕ ಇಂಗ್ಲಿಷ್ ನಲ್ಲಿ ಏನು ಉಚ್ಚಾರಣೆ ಮಾಡ್ತಾರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಈ ಪದವನ್ನು ಕೆಲವೊಬ್ರು ಲೆಗ್ಝಿಕಾನ್ ಅಂತ ಉಚ್ಚಾರಣೆ ಮಾಡ್ತಾರೆ ಲೆಟ್ರಿ ಎಕ್ಸ್ ಅನ್ನು ಗಝ್ ಶಬ್ದ ಬಳಸ್ತಾರೆ ಲೆಗ್ ಕಾನ್ ಹೀಗೆ ಉಚ್ಚಾರಣೆ ಮಾಡ್ತಾರೆ ಬಟ್ ಅದು ತಪ್ಪು ಉಚ್ಚಾರಣೆ ಆಗುತ್ತೆ ಈ ಪದದ ಸರಿ ಉಚ್ಚಾರಣೆ ಬ್ರಿಟಿಷ್ ಇಂಗ್ಲಿಷ್ ನಲ್ಲಿ ಲೆಕ್ಸಿಕನ್ ಅಂತ ಬರುತ್ತೆ ಇದರಲ್ಲಿ ಸ್ಟ್ರೆಸ್ ಇರೋದು ಫಸ್ಟ್ ಲೆವೆಲ್ ಅಲ್ಲಿ ಲೆಟ್ರಿ ಎಲ್ ನ ಶಬ್ದ ಬಳಸಿ ಲೆಟ್ರಿ ಇ ನ ಎ ಶಬ್ದ ಬಳಸ್ತಾರೆ ಆಗುತ್ತೆ ನೆಕ್ಸ್ಟ್ ಲೆಟ್ರಿ ಎಕ್ಸ್ ಅನ್ನು ಶಬ್ದ ಬಳಸ್ತಾರೆ ಖ ಪ್ಲಸ್ ಖಸ್ ಆಗುತ್ತೆ ಶಬ್ದ ಫಸ್ಟ್ ಸಿಲೆಬಲ್ ಲೆ ಜೊತೆಗೆ ಸೇರಿಸ್ಕೊಂತಾರೆ ಲೆಕ್ ಆಗುತ್ತೆ ಆಮೇಲೆ ಸ್ ಶಬ್ದ ಸೆಕೆಂಡ್ ಸಿಲೆಬಲ್ ಇ ಜೊತೆಗೆ ಸೇರಿಸ್ಕೊಂತಾರೆ ಸಿ ಆಗುತ್ತೆ ಲೆಕ್ ಸಿ ಆಮೇಲೆ ಸಿ ಆದಮೇಲೆ ಲೆಟರ್ ಓ ನ ಶ್ವಾಸೌಂಡ್ ಅ ಬಳಸ್ತಾರೆ ಅನ್ಸ್ಟ ಸಿಲೆಬಲ್ ಇದು ಸೊ ಖ ಆಗುತ್ತೆ ಪ್ಲಸ್ ಖನ್ ಲೆಕ್ ಸಿ ಹೀಗೆ ಉಚ್ಚಾರಣೆ ಮಾಡ್ತಾರೆ ಬಟ್ ಅಮೇರಿಕ ಇಂಗ್ಲೀಷ್ನಲ್ಲಿ ಈ ಪದವನ್ನು ಲೆಕ್ಸಿಕಾನ್ ಅಂತ ಉಚ್ಚಾರಣೆ ಮಾಡ್ತಾರೆ ಇದರಲ್ಲಿ ಲೆಟರ್ ಸಿ ಆದ್ಮೇಲೆ ಲೆಟರ್ ಒನ್ ಆ ಶಬ್ದ ಬಳಸ್ತಾರೆ ಲೆಕ್ಸಿಕಾನ್ ಹೀಗೆ ಉಚ್ಚಾರಣೆ ಬರುತ್ತೆ ಬ್ರಿಟಿಷ್ ಇಂಗ್ಲೀಷ್ ಲೆಕ್ಸಿಕನ್ ಅಮೇರಿಕ ಇಂಗ್ಲೀಷ್ ಲೆಕ್ಸಿಕಾನ್ ಹೀಗೆ ಉಚ್ಚಾರಣೆ ಮಾಡ್ತಾರೆ ಹೋಪ್ ಯು ಗಾಟ್ ದಟ್ ನಿಮ್ಮ ಇಂಗ್ಲೀಷ್ ಪ್ರೊನೌಸಿಯೇಷನ್ ಇಂಪ್ರೂವ್ ಮಾಡಿಕೊಳ್ಳಲು ಕೆ ಎಲ್ ಟಿ ಸಿ ಇಂಗ್ಲೀಷ್ ಪ್ರೊನೌಸಿಯೇಷನ್ ವಿಡಿಯೋಸ್ ನೋಡ್ತಾ ಇದ್ವಿ ಥ್ಯಾಂಕ್ ಯು